ನಮಸ್ತೆ. ತುಂಬ ಕಷ್ಟ ಬಿದ್ದು ತುಂಬ ಪ್ರೀತಿಯಿಂದ ಖುಷಿಪಟ್ಟು ಸಿನಿಮಾ ಮಾಡಿದ್ದೀವಿ ಸಂಜು. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ರೀತಿಯೂ ಗ್ರೀನರಿ ಆಗಲಿ ಪ್ರತಿಯೊಂದಾಗಲಿ ತಾಯಿ ಸೆಂಟಿಮೆಂಟ್ ಆಗಲಿ ತುಂಬ ಅಂದರೆ ತುಂಬ ವಿಶೇಷವಾಗಿ ಬಂದಿದೆ ಈ ಸಿನಿಮಾಗೆ. ನಾನು ಕೇಳ್ಕೊಳೋದು ಎಲ್ಲ ಮದರ್ಸ್ ಇಡೀ ಕರ್ನಾಟಕ, ನಮ್ಮ ದೇಶಾದ್ಯಂತ ರಾಜ್ಯಾದ್ಯಂತ ವರ್ಲ್ಡಲ್ಲಿರೋ ತಾಯಂದ್ರೆ ಏನೇನಿದ್ದಾರೆ, ಎಲ್ಲ ತಾಯಂದ್ರು ಬಂದು ಈ ಸಿನಿಮಾ ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತೇಳಿದ್ರೆ ತಾಯಿ ವಾರಂಟೆಡ್ ಸಿನಿಮಾ, ಹೀರೋ ಆಗಲಿ ಹೀರೋಯಿನ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕರೆಕ್ಟಾಗಿ ಈಗಿರೋ ಪರಿಸ್ಥಿತಿಗೆ ಸಿನಿಮಾ ಬಂದು ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ದಯವಿಟ್ಟು ನೋಡಿ ಈ ಸಿನಿಮಾನ ಆರೈಸಿ ಎಲ್ಲ ಮಾಡಿ. ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಯತಿರಾಜ್ ಅವರು, ಕ್ಯಾಮ್ರಾಮನ್ ಆಗಿ ನಾನು ವರ್ಕ್ ಮಾಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಅವರು, ಸಂತೋಷ್ ಅವರು ಪ್ರೊಡ್ಯೂಸರು, ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾ ಆದ್ರೂ ನಮಗೆಲ್ಲ ರೀತಿಯೂ ಪ್ರತಿಯೊಂದೂ ಕೇಳಿದ್ದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು, ಎಲ್ಲ ತಾಯಂದ್ರಿಂದನೇ ಈ ಸಿನಿಮಾ ಮುಂದುವರಿಯೋದು. ದಯವಿಟ್ಟು ಎಲ್ಲ ತಾಯಂದ್ರು ಬಂದು ಎಲ್ಲ ದಯವಿಟ್ಟು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರಿವ್ಯೂ ಬರ್ತಾ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಒಳ್ಳೆ ಪ್ರಶಂಸೆ ಬಂದಿದೆ, ತುಂಬ ಜನ ಬಂದು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ. ಖುಷಿ ಇದೆ, ಹೊಸ ಟೀಮ್ನ ಒಂದು ಪ್ರಯತ್ನ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಹೇಳಿದ್ರೆ ಕನ್ನಡ ಸಿನಿಮಾಗಳು ನಿಂತ್ಕೊಳ್ಳುತ್ತೆ. ಈಗ ಅಗೇನ್ ಕನ್ನಡ ಸಿನಿಮಾದ ಒಂದು ವೇವ್ ಶುರು ಆಗಿದೆ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ, ನಮ್ಮ ಸಿನಿಮಾನು ಹೋಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇಲ್ಲಿ ಕೊಡಗಿನಲ್ಲಿ ಇರೋದು ನಾನೇ ಈ ಸಿನಿಮಾಕ್ಕೆ ಬಸ್ ಸ್ಟಾಪ್ ಸೆಟ್ ಮಾಡಿರೋದು ನಾನೇ. ಎಲ್ಲಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಬೇಕು, ಯಾಕಂತೇಳಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ನನಗೆ ತುಂಬ ಚಂದ ಅನಿಸಿತು, ಫೋಟೋಗ್ರಫಿನೂ ತುಂಬ ಚಂದ ಮಾಡಿದ್ದಾರೆ, ಕಥೆನೂ ಚಂದ ಉಂಟು. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಎಲ್ಲರಿಗೆ ಇದು ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಖುಷಿ ಇದೆ. ನಿನ್ನೆವರೆಗೂ ನಮಗೆ ದುಗುಡ ಅನುಮಾನ ಏನೇನೋ ಇತ್ತು, ಟೆನ್ಷನ್, ತುಂಬ ಟೆನ್ಷನ್ ಇತ್ತು ಎಕ್ಸಾಮ್ ನಾವು ಪಾಸ್ ಮಾಡ್ತೀವೋ ಇಲ್ಲ ಅನ್ನೋದು. ಸೊ ಇವತ್ತು ರಿಸಲ್ಟ್ ಬಂದಿದೆ, ಎಲ್ಲರೂ ಮುಖದಲ್ಲಿ ಖುಷಿ ಇದೆ. ಎಲ್ಲರೂ ಕೂಡ ಒಂದೇ ರಿಪೋರ್ಟ್ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಡೈಲಾಗ್ಸಿಂದ ಹಿಡಿದು ಪ್ರತಿಯೊಬ್ಬ ಪರ್ಫಾಮೆನ್ಸ್ ಕೂಡ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದೊಂದು ಸೀನ್ ಬಂದೋದ್ರೂ ಕೂಡ ಇಡೀ ಸಿನಿಮಾಕ್ಕೆ ಇಂಪ್ಯಾಕ್ಟ್ ಇದೆ. ಸೊ ಅದು ನಮಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ. ಸೊ ಈ ಒಂದೂವರೆ ವರ್ಷ ಜರ್ನಿ ಇದೆಯಲ್ಲ ಸಂಜುದು, ಇವತ್ತು ರಿಸಲ್ಟ್ ಬಂದಿದೆ, ಎಲ್ರಿಗೂ ಖುಷಿಯಾಗಿದೆ, ನಮಗೆಲ್ಲ ತುಂಬ ಖುಷಿಯಾಗಿದೆ. ಸೊ ಈ ಮೂಲಕ ನಮ್ಮ ಕನ್ನಡ ಜನತೆ ಕೇಳ್ಕೊಳ್ಳೋದೇನಂತಂದರೆ, ಪ್ರತಿಯೊಬ್ಬರು ಥಿಯೇಟ್ರ್ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾ ಎಲ್ಲರೂ ಒಂದು ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡಿದ್ದೀವಿ. ನಾವು ಶೂಟ್ ಮಾಡಿದ್ದು ಕಂಪ್ಲೀಟ್ ಮಡಿಕೇರಿಯಲ್ಲಿ. ನಾವು ಶೂಟ್ ಮಾಡೋ ಟೈಮಲ್ಲಿ ವಿಂಟರ್ ಇತ್ತು, ಚಳಿ, ಸಿಕ್ಕಾಪಡೆ ಚಳಿ. ಬೆಳಗ್ಗೆ 4:00 ಹೇಳ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಟೀಮ್ ಸುಮಾರು ಒಂದು 10 ಇದ್ದರು. ಅವ್ರು ಯಾವಾಗಲೂ ರೆಡಿ ಇರೋರು. ನಾವು ಬೆಳಗ್ಗೆ ರೆಡಿಯಾಗಿ ಬರ್ತಿದ್ದಾಗೇ ಲೊಕೇಶನ್ಗೆ ಹೋಗ್ತಾ ಇದ್ವಿ, ಫುಲ್ ಮಿಸ್ಟ್, ಕಂಪ್ಲೀಟ್ ಎಲ್ಲ ಕಡೆ ಮಿಸ್ಟ್ ತುಂಬಿರೋದು, ಏನು ಕಾಣಿಸ್ತಾನೆ ಇರಲಿಲ್ಲ. ಬಿಸಿಲು ಬಂದಾಗಲೇ ನಮಗೆ ಒಬ್ರಿಗೊಬ್ರು ಮುಖ ನೋಡ್ತಾ ಇದ್ವಿ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಮಡಿಕೇರಿ. ಇವತ್ತಿಗೂ ಅದು ನೆನಪಾಗುತ್ತೆ, ನೋಡ್ತಾ ಇರುವಾಗ ನಿಮಗೆಲ್ಲ ನೋಡಿದ್ದೀರ ಅನ್ಸುತ್ತೆ ಅಲ್ವಾ. ಈಗಲೂ ನಮಗೆ ಓ ನಿನ್ನೆ ಮೊನ್ನೆ ನಾವು ಶೂಟ್ ಮಾಡಿದ್ವಿ ಅನ್ನೋ ಫೀಲಿಂಗ್ ನಮಗೂ ಅದೇ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್, ಇಟ್ಸ್ ಅ ವಂಡರ್ಫುಲ್. ಮತ್ತೆ ತಿರ್ಗಾ ಹೋಗ್ತಾ ಇದ್ದೀವಿ, ಒಂದು ಟ್ರಿಪ್ ಥರ ಸಕ್ಸಸ್ ಮೀಟ್ ಇರುತ್ತೆ. ಸುಮ್ಮನೆ ಜಸ್ಟ್ ಒಂದು ಸಕ್ಸಸ್ ಟ್ರಿಪ್ ಥರ ಹಾಗೆ ಹೋಗ್ತಾ ಇದ್ದೀವಿ ಮೂರ್ನಾಡಿಗೆ. ಥ್ಯಾಂಕ್ ಯು. ದಯವಿಟ್ಟು ಬಂದು ಮೂರ್ನಾಡನ್ನ ಮತ್ತು ಮಡಿಕೇರಿನ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಉಂಟು. ನಾನು ಅಲ್ಲಿ ನಂಬಿಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ರ್ ಎಂತ ಮಾಡ್ತಾರಂತ ಚಿಂತೆ ಮಾಡಿದೆ. ಇವತ್ತು ನೋಡುವಾಗ ಅದು ಪಿಕ್ಚರಾಗಿ ನನಗೆ ಭಾರಿ ಚೆನ್ನಾಗಿ ಬಂತು. ಎಷ್ಟೋ ವರ್ಷ ಆಯಿತು ಇಂಥ ಪಿಕ್ಚರ್ ಬರೋದೆ. ಪ್ರತಿ ಸಲ ಅವರು ಪೆಟ್ಟ ಪೈಟ ಅಂತದೇ ಬರ್ತಿತ್ತು, ಈ ಸಲ ಮತ್ತೆ ಸ್ಟೋರಿಯಲ್ಲಿ ಎಲ್ಲರ ಫ್ಯಾಮಿಲಿ ಸಮೇತ ನೋಡುವಂಥ ಪಿಕ್ಚರ್ ಇದು. ಖಂಡಿತವಾಗಿ ಎಲ್ಲರೂ ನೋಡಬೇಕು ಟಾಕ್ಸಿಗೆ ಬಂದು. ಸಂಜು ಟೀಮ್ ಬಗ್ಗೆ ಹೇಳಿದ್ರೆ, ಸಂಜು ಬಗ್ಗೆ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಒಳ್ಳೆಯವರೇ. ಪ್ರೊಡ್ಯೂಸರ್ ಒಂದು ಭಾರಿ ಒಳ್ಳೆಯವರು, ಮೈಸೂರವರು. ಡೈರೆಕ್ಟರ್ ಅಂದರೆ ಎಲ್ಲರು ಪ್ರತಿಯೊಬ್ಬರು ಸಂಜೆ 8 ನಂತರ ಬಾಲಣ್ಣ ಮತ್ತು ಸಂಗೀತ ಅವ್ರ ಮೇಡಮ್ ಅವ್ರದ್ದು ಭಯಂಕರ ಖುಷಿ ಆಯ್ತು ನನಗೆ. ಇವ್ರದ್ದು ಸಾಬಿ ಅವ್ರದ್ದು ಫಸ್ಟಿಂದ ಲಾಸ್ಟ್ ಎಂಡ್ವರೆಗೇನು ನನಗೆ ಭಾರಿ ಖುಷಿ ಆಯಿತು. ಒಳ್ಳೆ ಇದು ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ಹೇಳೋದಂದರೆ, ಮೇಡಮ್ ನನ್ನ ಹೆಸರು ಶಿವು ಅಂತ, ನಾನು ಈ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ನಮ್ಮ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಕೆಳಗಡೆ ಹೋಗೈತೆ. ಈ ಸಿನಿಮಾ ಒಳ್ಳೆ ಲವ್ ಸ್ಟೋರಿ ಥರ ಟ್ವಿಸ್ಟ್ ಇದೆ, ಈ ಸಿನಿಮಾ ಚೆನ್ನಾಗೈತೆ. ಹೀರೋ ಸಾತ್ವಿಕ್ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಹೀರೋ ಮನ್ವಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಚಿಕ್ಕದು ಚಿಕ್ಕ ಕ್ಯಾರೆಕ್ಟ್ ಕೊಟ್ಟಿದ್ರು, ಅದರಲ್ಲೂ ಚೆನ್ನಾಗಿ ಬಂದೈತೆ. ನಾನು ಇಷ್ಟಪಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್. ಮೇಡಮ್ ಬರ್ತಾ ಇದೆ ಇಲ್ಲ ಅಂದಿಲ್ಲ,
ಆದರೆ ಹೆಚ್ಚಿನ ಇದೆ ಬೆಂಗಳೂರಲ್ಲಿ ಹೆಚ್ಚಿನ ಜಾಸ್ತಿ ತೆಲುಗು ಮೂವಿಗೆ ಇದು ಮಾಡ್ತಾ ಇದ್ದಾರೆ, ಕನ್ನಡ ಮೂವಿಗೆ ಇದು ಮಾಡ್ತಾ ಇಲ್ಲ. ಇಲ್ಲ ಮೇಡಮ್, ನಾವಂತ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರೋದು 30% ಕನ್ನಡದವರು ಇದ್ದರೆ 70% ಆಂಧ್ರದವರು ತಮಿಳ್ನಾಡು ಎಲ್ಲ ಇದ್ದಾರೆ. ಬಟ್ ಇಲ್ಲಿ ತೆಲುಗಿನ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ರೆ ಆಗಲಿ ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತ ನಾವು ಇದು